ಕೋಟಾ ಪೊಲೀಸರಿಂದ ದೇವರಾಜ ಗೌಡರಿಗೆ ವಿಚಾರಣೆ ನಡೆಸಲಾಗ್ತಾ ಇದೆ. ದೇವರಾಜ ಗೌಡನ ವಿಚಾರಣೆಯನ್ನ ಎಎಸ್ಪಿ ವಿಚಾರಣೆಯನ್ನ ನಡೆಸಿರುವಂತದ್ದು. ವಿಚಾರಣೆಯ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಜಡ್ಜ್ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ಕೇಳುವ ಸಾಧ್ಯತೆ ಇರುವಂತದ್ದು. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪೆನ್ಡ್ರೈವ್ ಹಂಚಿಕೆಯ ಮಾಸ್ಟರ್ ಮೈಂಡ್ ಅಂತ ಗಂಭೀರ ಆರೋಪವನ್ನ ಮಾಡಿದಂಥ ವಕೀಲ ಹಾಗೂ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಹಾಗೂ ಅವರು ನೀಡಿದಂತಹ ಹೇಳಿಕೆಗಳು ಸಾಕಷ್ಟು ವೈರಲ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಿದ್ರು, ಸುದ್ದಿಗೋಷ್ಠಿಯನ್ನ ಕರೆದ್ರು. ಈ ವಿಡಿಯೋ ಬಿಡುಗಡೆ ಹಿಂದಿರುವಂತ ಮಹಾನಾಯಕನ ಹೆಸರನ್ನ ಕೂಡ ರಿವೀಲ್ ಮಾಡಿದ್ರು. ಅದಾದ ನಂತರವಾಗಿ ದೇವರಾಜಗೌಡರ ವಿರುದ್ಧವೂ ಕೂಡ ಜಾತಿ ನಿಂದನೆ, ಮತ್ತೊಂದು ಕಡೆ ಅಶ್ಲೀಲ ವಿಡಿಯೋ ವಿಚಾರವಾಗಿ ದೂರು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನ ಹಾಸನದ ಎಎಸ್ಪಿ ವಿಚಾರಣೆಗೆ ಕೇಳಿರುವಂಥದ್ದು. ಎಎಸ್ಪಿ ವಿಚಾರಣೆ ನಡೆಸಿದ್ದೇನೆ, ಅದಾದ ನಂತರವಾಗಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ, ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ನನ್ನನ್ನ ಕೇಳಿ ಯಾವ ದಾಖಲೆ ಬೇಕಾದರೂ ನಾನು ಕೊಡ್ತೇನೆ, ನನ್ನ ಬಳಿ ಇರುವಂತಹ ದಾಖಲೆಗಳನ್ನ ನಾನು ಎಸ್ಐಟಿ ಅಧಿಕಾರಿಗಳಿಗೆ ಕಳುಹಿಸಿಕೊಟ್ಟಿದ್ದೇನೆ. ಆದರೆ ನನ್ನ ಜೊತೆ ಇದ್ದಂಥವ್ರು ಈಗಿಲ್ಲ. ಮೊದಲು ಈ ವಿಡಿಯೋ ರಿಲೀಸ್ ಮಾಡೋದಕ್ಕೆ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಅವರಂತಾನೆ ಕೂಡ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರವಾಗಿ ಈಗ ದೇವರಾಜೇಗೌಡರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆಯನ್ನ ನಡೆಸಿದ ನಂತರ ಅವರನ್ನ ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಅವರೊಟ್ಟಿಗೆ ಚರ್ಚೆಯನ್ನು ನಡೆಸಿ ಅವರಿಂದ ವಿಚಾರಣೆಯ ವೇಳೆ ಮಾಹಿತಿಯನ್ನ ಪಡೆಯಲಾಗಿತ್ತು. ಈಗ ದೇವರಾಜೇಗೌಡರನ್ನ ಮತ್ತಷ್ಟು ವಿಚಾರಣೆ ನಡೆಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಕಸ್ಟಡಿಗೆ ಕೇಳಿ ಅವರನ್ನ ಮತ್ತಷ್ಟು ವಿಚಾರಣೆಯನ್ನ ನಡೆಸಲಾಗುತ್ತೆ. ಅವರ ಬಳಿ ಇರುವಂತಹ ದಾಖಲೆಗಳಾಗಿರ್ಬೋದು, ಹಾಗೆ ಅವರ ಮೇಲೆ ಕೇಳಿ ಬಂದಿರುವಂತಹ ಈ ಒಂದು ಆರೋಪ ಅಂದ್ರೆ ಮೀನ್ಸ್ ಜಾತಿ ನಿಂದನೆ, ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯ ದೇವರಾಜೇಗೌಡ ಅವರ ಮೇಲೂ ಕೂಡ ಕೇಳಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ವಿಚಾರವನ್ನ ವಿಚಾರಣೆಯ ವೇಳೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಸ್ಐಟಿ ಅಧಿಕಾರಿಗಳು. ಪೊಲೀಸರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿಬೇಕಾಗಿದೆ, ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಸಾಕಷ್ಟು ಸಾವಿರಾರು ಪೆನ್ಡ್ರೈವ್ಗಳನ್ನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಅಷ್ಟು ಪೆನ್ಡ್ರೈವ್ಗಳನ್ನ ಹಂಚಿಕೆ ಮಾಡಬೇಕು ಅಂತ ಅದ್ಯಾರು ಬಲೆ ಹೇಳಿದ್ರೋ ಗೊತ್ತಿಲ್ಲ. ಎಲ್ರಿಗೂ ಕೂಡ ನಾವು ಪೆನ್ಡ್ರೈವ್ ಹಂಚಿದ್ದೀವಿ, ಹಾಸನದ ತುಂಬೆಲ್ಲ ಪೆನ್ಡ್ರೈವ್ ಹರಿದಾಡ್ತಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಬಂದಿತ್ತು. ಕಳೆದ 15 ದಿನಗಳಿಂದಲೂ ಕೂಡ ಈ ಹಾಸನದ ಪೆನ್ಡ್ರೈವ್ ವಿಚಾರ ದಿನಕ್ಕೊಂದು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಏಪ್ರಿಲ್ 26ರಂದು ಚುನಾವಣೆ ನಡೀತು. ಅಲ್ಲಿಂದ ಪ್ರಜ್ವಲ್ ಅವರು ಪರಾರಿಯಾದ್ರು, ಇತ್ತ ಅವರಪ್ಪ ಅರೆಸ್ಟ್ ಆದ್ರು. ಮತ್ತೊಂದು ಕಡೆ ದೇವರಾಜೇಗೌಡ ಆರೋಪವನ್ನ ಮಾಡಿದ್ದಾತ, ನನಗೆ ರೇವಣ್ಣ ಮೇಲೆ ಸಿಟ್ಟಿರುವಂಥದ್ದು ದೇವರಾಜೇಗೌಡ ಕೊಟ್ಟಂತ ಹೇಳಿಕೆ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಪೆನ್ಡ್ರೈವ್ ಅನ್ನ ಬಿಡುಗಡೆ ಮಾಡಿರುವಂಥದ್ದು. ನನಗೆ ಕೊಟ್ಟಂಥದ್ದು ಕಾರ್ತಿಕ್ ತಂದು ಕೊಟ್ಟ ನಂತರವಾಗಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಎಲ್ಲ ವಿಚಾರವಾಗಿ ತನಿಖೆ ನಡೆಸಲಾಗ್ತಾ ಇದೆ, ಸಂತ್ರಸ್ತೆಯರನ್ನ ಕೂಡ ಕರೆದುಕೊಂಡೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವರ ಮೇಲೆ ಏಕಾಏಕಿ ದೇವರಾಜೇಗೌಡರ ಮೇಲೆ ಏಕಾಏಕಿ ಒಂದು ಆರೋಪ ಕೇಳಿಬರುತ್ತೆ, ಅದು ಜಾತಿ ನಿಂದನೆ, ಮತ್ತೊಂದು ಲೈಂಗಿಕ ದೌರ್ಜನ್ಯ.
ವಿಚಾರಣೆ ಸಾಗ್ತಾ ಇರುವಾಗಲೇ ಇವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ವಿಚಾರಣೆ ಸಾಗಿಸ್ಲಾಗ್ತಾ ಇದೆ. ಯಾಕಂದ್ರೆ ಎಲ್ಲಿಂದ ಬಂತು ಪೆನ್ ಡ್ರೈವ್, ಹೇಗೆ ಸಿಕ್ತು, ಅದ್ರಲ್ಲಿ ಎಷ್ಟು ವಿಡಿಯೋಗಳಿದ್ವು, ಏನಿದ್ವು, ಯಾರು ತಂದು ಕೊಟ್ರು, ಯಾರು ಬಿಡುಗಡೆ ಮಾಡಕ್ಕೆ ಹೇಳಿದ್ರು, ಈಗಾಗಲೇ ಲಕ್ಷ ಲಕ್ಷ ಪೆನ್ ಡ್ರೈವ್ ಹಾಸನದಲ್ಲಿ ಹಂಚಿದೀವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಸತ್ಯನ ಏನು? ನೀವು ಆರೋಪ ಮಾಡಿದ್ದು ಯಾರ ಮೇಲೆ, ಯಾಕಾಗಿ ನಿಮ್ಮ ಮೇಲೆ ಕೇಳಿ ಬಂದಿರುವಂಥ ಈ ಆರೋಪದ ವಿಚಾರವಾಗಿ ಏನು ಹೇಳ್ತೀರಾ? ಎಲ್ಲ ಬೇಸಿಕ್ ಮಟ್ಟದ ವಿಚಾರಣೆ ಸಾಗಿರುತ್ತೆ. ಇನ್ನೂ ಮಾಹಿತಿ ಬೇಕಾಗುತ್ತೆ. ಅವ್ರನ್ನ ಕರೆದುಕೊಂಡು ಹೋಗಿ ಅವ್ರ ಮನೆಯಲ್ಲೂ ಕೂಡ ತಲಾಶೆ ನಡೆಸಬೇಕಾಗುತ್ತೆ. SIT ಅಧಿಕಾರಿಗಳು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಒಂದು ಕಡೆ CBI ಗೊಪ್ಸಿ ಅಂತ JDS BJP ಅವರಿದ್ರೆ ಈಗ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ವಿಚಾರಣೆ ಕಂಪ್ಲೀಟ್ ಮಾಡಿದ್ದಾರೆ SIT ಅಧಿಕಾರಿಗಳು. ಈಗ ಇದನ್ನ ತಪ್ಪಿಸ್ಬಿಟ್ಟು CBIಗೆ ಕೊಡೋದು ಕೂಡ ಕಷ್ಟವಾಗುತ್ತೆ. ಸಿದ್ದರಾಮಯ್ಯನವರು ಮುಂಚೆನೆ ಹೇಳಿದ್ದಾರೆ ಈ ವಿಚಾರವನ್ನ CBIಗೆ ಒಪ್ಪಿಸಲ್ಲ ಅಂತ. ಆದರೆ ಮತ್ತೊಂದು ಕಡೆ ತನ್ನ ಪಟ್ಟನ್ನ ಕೂಡ ಬಿಡ್ತಾ ಇಲ್ಲ. ಇದರ ನಡುವೆ ದೇವರಾಜೇಗೌಡ ಅವರ ಬಂಧನ ಮತ್ತಷ್ಟು ಟ್ವಿಸ್ಟ್ ಪಡೆದುಕೊಂಡಿದೆ. ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಅವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ದಿನದಿಂದ ದನಕ್ಕೆ ಬರೀ ಪೆನ್ ಡ್ರೈವ್ ಕೇಸ್ದೆ ಕತೆಗಳಾಗೋಗ್ಬಿಟ್ಟಿದೆ. ಕಾಂಗ್ರೆಸ್ ವ್ಯಂಗ್ಯ ಮಾಡುತ್ತೆ, ಮತ್ತೊಂದು ಕಡೆ SIT ಅಧಿಕಾರಿಗಳು ತಮ್ಮ ಕೆಲಸವನ್ನ ತಾವು ಮಾಡ್ತಿದ್ದಾರೆ. ಜಡ್ಜ್ ಮುಂದೆ ಹೇಳಿಕೆಗಳನ್ನ ಕೊಟ್ಟು ವಾದ ಪ್ರತಿವಾದವನ್ನ ಆಲಿಸಿ ತದನಂತರ ಜಾಮೀನು ಕೊಡಬೇಕು ಅಥವಾ ಬೇಡವೋ, ಪೊಲೀಸ್ ಕಸ್ಟಡಿಗೆ ಬೇಕೋ, ನ್ಯಾಯಾಂಗ ಬಂಧನಕ್ಕೆ ಬೇಕೋ, ಇವೆಲ್ಲ ವಿಚಾರಣೆಯನ್ನು ನಡೆಸಿ ಅಂತಿಮ ನಿರ್ಧಾರ ಇವತ್ತು ಜಡ್ಜ್ ಮುಂದೆ ಹಾಜರು ಪಡಿಸಿ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಇನ್ನೂ ಸಾಕಷ್ಟು ಹೊಸ ಹೊಸ ವಿಚಾರಗಳು ಹೊರಬರಬಹುದೇನೋ. ಯಾಕಂದರೆ ದೇವರಾಜಗೌಡ ಹೇಳ್ತಿದ್ರು, ನನ್ನನ್ನು SIT ಅಧಿಕಾರಿಗಳು ಬಂದು ವಿಚಾರಣೆಯನ್ನು ನಡೆಸಿದ್ರೆ ನನ್ನ ಹತ್ರ ಇರುವಂತಹ ಎಲ್ಲ ದಾಖಲೆಗಳನ್ನು ನಾನು ಅಧಿಕಾರಿಗಳಿಗೆ ಕೊಡ್ತೀನಿ. ಕೊಟ್ಟ ನಂತರ ಅವರು ವಿಚಾರಣೆಯನ್ನು ಸಾಗಿಸ್ಲಿ, ನನ್ನ ಬಳಿ ಇರುವಂತಹ ದಾಖಲೆಗಳನ್ನಷ್ಟೇ ನಾನು ಅಧಿಕಾರಿಗಳಿಗೆ ಒಪ್ಪಿಸೋದು ಅನ್ನುವ ಹೇಳಿಕೆ ಕೊಟ್ಟಿದ್ರು. ಒಂದು ಕಡೆ ಕಾರ್ತಿಕ್ ಕಾಣ್ತಾ ಇಲ್ಲ, ಮತ್ತೊಂದು ಕಡೆ ಹಂತ ಹಂತವಾಗಿ ಈ ಒಂದು ವಿಚಾರದಲ್ಲಿ ಯಾರ್ಯಾರು ಇದ್ದಾರೋ, ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆಯೋ, ವಿಡಿಯೋ ವೈರಲ್ ಹೇಗಾಗಿದೆಯೋ, ಅವೆಲ್ಲವನ್ನ ಕೂಡ ಒಂದು ರೀತಿಯಾಗಿ SIT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇನ್ನು ವಕೀಲ ದೇವರಾಜಗೌಡ ಹೇಗೆ ಸಿಕ್ಕಿದ್ರು, ಯಾವ ರೀತಿಯಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತು ಅನ್ನುವಂಥ ವಿಚಾರವನ್ನು ಕೂಡ ನಾವಿಲ್ಲಿ ನೋಡಬಹುದು. ದೇವರಾಜಗೌಡ ಸಿಕ್ಕಿ ಬಿದ್ದಿದೆ ಒಂದು ರೋಚಕ ಮೊಬೈಲ್ ನೆಟ್ವರ್ಕ್ ಆಧರಿಸಿ ದೇವರಾಜೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾತ್ರಿ 8:10 ದೇವರಾಜೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. 3-4 ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ದೇವರಾಜೇಗೌಡ ಯತ್ನಿಸಿದ್ರು. ಹಿರಿಯೂರು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ದೇವರಾಜೇಗೌಡ ರಾತ್ರಿ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ರು. BJP ಮುಖಂಡ ಆಪ್ತರಿಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿ ಅದಾದ ನಂತರವಾಗಿ ಅವರ ವಿರುದ್ಧ ದಾಖಲಾಗಿರುವಂತಹ ರೇಪ್ ಕೇಸ್ ವಿಚಾರವಾಗಿ, ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ, ಜಾತಿ ನಿಂದನೆ ಆರೋಪ ಕೇಸ್ ದಾಖಲು ಮಾಡಲಾಗಿದೆ. April 1 ದೇವರಾಜೇಗೌಡ ವಿರುದ್ಧ ಸಂತ್ರಸ್ತೆ ದೂರು ದಾಖಲು ಮಾಡಿರುವಂಥದ್ದು. 2 ಕೇಸ್ಗಳ ಸಂಬಂಧ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ 2 ಕೇಸ್ ನಿನ್ನೆ ರಾತ್ರಿ KR ಹಳ್ಳಿ ಗೇಟ್ ಬಳಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದು ಹಿರಿಯೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಂಡು ತದನಂತರವಾಗಿ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ವಿಚಾರಣೆ ಆಗಿದೆ. ಸದ್ಯದ ಮಟ್ಟಿಗೆ ದೇವರಾಜೇಗೌಡರು ಅವರ ವಿಚಾರವಾಗಿ ಕೇಳಿಬಂದಂತಹ ಆರೋಪ ಇದು. ಮೊಬೈಲ್ ನೆಟ್ವರ್ಕ್ ಅವ್ರದ್ದು ಎಲ್ಲಿ ಹೋಗ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ನೆಟ್ವರ್ಕ್ ಅನ್ನು ಆಧರಿಸಿ ದೇವರಾಜೇಗೌಡರವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ರಾತ್ರಿ 8:10 ಸುಮಾರಿಗೆ 3-4 ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಕೊಂಡು ಎಲ್ಲಿಗೋ ಹೋಗೋದಕ್ಕೆ, ಎಸ್ಕೇಪ್ ಆಗೋದಕ್ಕೆ ಯತ್ನಿಸ್ತಾ ಇದ್ರು ದೇವರಾಜೇಗೌಡ. ಹಿರಿಯೂರು ಪೊಲೀಸರ ಕೈಗೆ ತದನಂತರ ಸಿಕ್ಕಿ ಬಿದ್ದಿದ್ದಾರೆ. ರಾತ್ರಿ BJP ಮುಖಂಡನೋರ್ವನಿಗೆ ಆಪ್ತರಿಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ರು. ಅದಾದ ನಂತರವಾಗಿ ಇವರ ವಿರುದ್ಧ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಜಾತಿ ನಿಂದನೆಯ ಆರೋಪ ಕೂಡ ಕೇಸ್ ದಾಖಲಾಗಿದೆ.
ಏಪ್ರಿಲ್ 1ನೇ ತಾರೀಕು ದೇವರಾಜೇಗೌಡ ವಿರುದ್ಧ ಸಂತ್ರಸ್ತೆ ದೂರು ದಾಖಲಿಸಿದ್ರು. ಎರಡು ಕೇಸ್ಗಳ ಸಂಬಂಧ ಈಗ ದೇವರಾಜೇಗೌಡರವ್ರನ್ನ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಎರಡು ಕೇಸ್ ದಾಖಲಾಗಿತ್ತು. ನಿನ್ನೆ ರಾತ್ರಿ ಕೆಆರ್ ಹಳ್ಳಿ ಗೇಟ್ ಬಳಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಿರಿಯೂರು ಗ್ರಾಮಾಂತರ ಠಾಣಾ ಪೊಲೀಸರಿಂದ ವಶಕ್ಕೆ ಪಡೆದು ಅವರನ್ನ ಬಂಧಿಸಲಾಗಿದೆ.